ಮೂಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಸರಿಯಾದ ಸಮಯಕ್ಕೆ ಟೀ ಅಂಗಡಿ ಬಾಗಿಲು ಮುಚ್ಚಿದ ಕಾರಣಕ್ಕೆ ಅಂಗಡಿ ಮಾಲೀಕ ಮತ್ತು ಕೆಲಸಗಾರನಿಗೆ ಪೊಲೀಸರು ಥಳಿಸಿರುವ ಘಟನೆ ತುಮಕೂರಿನ ಕಾಲ್ಟೆಕ್ಸ್ ಬಳಿಯ ಎನ್ಎಚ್ ಕೆಫೆಯಲ್ಲಿ ನಡೆದಿದೆ. ಸರಿಯಾದ ಸಮಯಕ್ಕೆ ಟೀ ಅಂಗಡಿ ಬಾಗಿಲು ಮುಚ್ಚಿದ ಕಾರಣಕ್ಕೆ ಅಂಗಡಿ ಮಾಲೀಕ ಮತ್ತು ಕೆಲಸಗಾರನಿಗೆ ಪೊಲೀಸರು ಥಳಿಸಿರುವ ಘಟನೆ ತುಮಕೂರಿನ ಕಾಲ್ಟೆಕ್ಸ್ ಬಳಿಯ ಎನ್ಎಚ್ ಕೆಫೆಯಲ್ಲಿ ನಡೆದಿದೆ. ಟೀ ಅಂಗಡಿ ಮಾಲೀಕ ಶಾಪ್ ರಾತ್ರಿ 10:45 ಗಂಟೆಯಾದರೂ ಮುಚ್ಚದಿದ್ದಕ್ಕೆ ಕೇಳಿದ ತುಮಕೂರು ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಟೀ ಅಂಗಡಿಯ ಮಾಲೀಕ ಮತ್ತು ಕಾರ್ಮಿಕನಿಗೆ ಮನ ಬಂದಂತೆ ಥಳಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಕೆಫೆ ಮಾಲೀಕ ಶಫಿ, ಕೆಲಸಗಾರರಾದ ರಾಜೇಶ್ ಮೇಲೆ ಮನಸ್ಸು ಇಚ್ಛೆ ಥಳಿಸಿರುವ ದೃಶ್ಯ ಕೆಫೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಖಾಸಗಿ ವ್ಯಕ್ತಿಯಿಂದ ಸರ್ಕಾರಿ ಶಾಲೆ ಜಾಗ ಕಬಳಿಸಲು ಹುನ್ನಾರ ನಡೆದಿದೆ ಅಂತ ತುಮಕೂರು ಕುಚ್ಚಂಗಿಪಾಳ್ಯ ಗ್ರಾಮಸ್ಥರಿಂದ ಮತದಾನ ಬಹಿಷ್ಕಾರ ಹಾಕಿದ್ದಾರೆ. ತುಮಕೂರು ತಾಲೂಕು ಕುಚ್ಚಂಗಿಪಾಳ್ಯದ ಸರ್ಕಾರಿ ಶಾಲೆ ಜಾಗಕ್ಕೆ ಖಾಸಗಿ ವ್ಯಕ್ತಿ ನ್ಯಾಯಾಲಯದ ಆದೇಶ ತಂದು ಅತಿಕ್ರಮ ಪ್ರವೇಶಕ್ಕೆ ಮುಂದಾಗಿರುವುದನ್ನ ಖಂಡಿಸಿ ಗ್ರಾಮಸ್ಥರು ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಜೀವ ಬಿಡುತ್ತೇವೆ, ಸರ್ಕಾರಿ ಶಾಲೆ ಬಿಡುವುದಿಲ್ಲ ಎಂದು ಆಗ್ರಹಿಸಿದ್ರು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ನಾವು ಮತ ನೀಡುವುದಿಲ್ಲ, ಮತದಾನ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಸಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಮಾತನಾಡಿ, 40 ವರ್ಷದಿಂದ ಕುಚ್ಚಂಗಿಪಾಳ್ಯದಲ್ಲಿ ಸರ್ಕಾರಿ ಶಾಲೆ ಚಾಲ್ತಿಯಲ್ಲಿದೆ. ಆದ್ರೆ ಈಗ ಏಕಾಏಕಿ ಖಾಸಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದ ಆದೇಶ ತಂದು ಅತಿಕ್ರಮ ಪ್ರವೇಶಕ್ಕೆ ಮುಂದಾಗಿದ್ದರೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆ ಒಂದಿಂಚು ಬಿಡುವುದಿಲ್ಲ. ನಮ್ಮೂರು ಶಾಲೆ ಸಮಸ್ಯೆ ಬಗೆಹರಿಯುವವರೆಗೂ ಮತ ಹಾಕುವುದಿಲ್ಲ, ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಎಂದಿದ್ದಾರೆ. ಇದ್ದಂತಹ ನಮ್ಮೂರ ಕುಚ್ಚಂಗಿಪಾಳ್ಯದ ಶಾಲೆ ಇವತ್ತು ಬೇರೆಯವರು ಬಂದು ನೋಟಿಸ್ ಅಂಟಿಸಿ ಅಕ್ರಮ ಪ್ರವೇಶ ಮಾಡಿರುತ್ತಾರೆ. ಆದ್ದರಿಂದ ನಮ್ಮೂರ ಶಾಲೆಯನ್ನು ಉಳಿಸಲು ನಾವು ಪ್ರಾಣವನ್ನು ಬಿಟ್ಟೆವು ಸಹ ಶಾಲೆಯನ್ನು ಬಿಡುವುದಿಲ್ಲ. ಶಾಲಾ ಜಾಗ ಉಳಿಯಲೇಬೇಕು. 40 ವರ್ಷಗಳಿಂದ ಅಂಗನವಾಡಿ ಕೇಂದ್ರ ಇದೆ, ಇಲ್ಲಿ ಶಾಲಾ ಕೊಠಡಿಗಳಿದ್ದಾವೆ, 5 ಕಾಂಪೌಂಡ್ ಇದೆ, ಅದಕ್ಕೆ ದಾಖಲೆ ಆದಂತ ಎಲ್ಲಾ ದಾಖಲೆಗಳು ಇದಾವೆ. ಆದ್ರಿಂದ ನಾವು ಈ ಶಾಲೆಯನ್ನ ಉಳಿಸ್ಕೊಳ್ಳೇಬೇಕು. ಆದ್ರಿಂದ ನಾವು ಚುನಾವಣಾ ಬಹಿಷ್ಕಾರ ಮಾಡಿರುತ್ತೇವೆ. ಗ್ರಾಮಸ್ಥರೆಲ್ಲರೂ ಚುನಾವಣಾ ಬಹಿಷ್ಕಾರ ಮಾಡುತ್ತೇವೆ. ಇನ್ನು ಪ್ರತಿಭಟನೆಯಲ್ಲಿ ಕುಚ್ಚಂಗಿಪಾಳ್ಯ ಗ್ರಾಮಸ್ಥರಾದ ರಂಗಸ್ವಾಮಯ್ಯ, ನವೀನ್ ಕುಮಾರ್, ಉಮಾಶಂಕರ್, ಎಸ್ಡಿಎಂಸಿ ಅಧ್ಯಕ್ಷೆ ರೋಹಿಣಿ, ಕೆಆರ್ ರೇಣುಕಾ ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಜಿಲ್ಲೆಯ ತಿಗಳ ಸಮುದಾಯದ ಮುಖಂಡರೊಂದಿಗೆ ಆಚರಣೆ ಮಾಡಲಾಯಿತು. ತಿಗಳ ಸಮುದಾಯದ ಮುಖಂಡರಾದ ಟಿಆರ್ ನಾಗರಾಜು ನೇತೃತ್ವದಲ್ಲಿ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ನಂತರ ಮಾತನಾಡಿದ ಅವರು, ತಿಗಳ ಸಮುದಾಯದ ಮುಖಂಡರು ಒಗ್ಗಟ್ಟಾಗಿದ್ದು ನಮ್ಮ ಸಮುದಾಯದ ಎಲ್ಲಾ ಮತಗಳು ಈ ಬಾರಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ವಿ ಸೋಮಣ್ಣ ಅವರಿಗೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಈ ವೇಳೆ ಸಮುದಾಯದ ಮುಖಂಡರಾದ ಕುಂಬಯ್ಯ, ಪಚ್ಚಿ, ಲೀಲಾವತಿ, ಶ್ರೀನಿವಾಸ್ ಹಾಗೂ ತಿಗಳ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಸಮಾಜದ ಮುಖಂಡರು ಮೂಲಕ ದೇವರಾದಂತಹ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತ್ಯವನ್ನ ಸರ್ಕಾರ ಸರ್ಕಾರಿ ಕಾರ್ಯಕ್ರಮವಾಗಿ ಪ್ರತಿ ವರ್ಷ ಮಾಡುತ್ತಿರುವುದು ಸ್ವಾಗತಾರ್ಹ. ಈಗಾಗಲೇ ತಿಗಳ ಅಭಿವೃದ್ಧಿ ಸಮಾಜವನ್ನ ಮಾಡಿ ಸರ್ಕಾರ ಮಾಡಿದೆ. ಜನತಾದಳ ಜಾತ್ಯತೀತ ಪಕ್ಷ ಅದನ್ನು ಹೆಚ್ಚಿದ್ದಾಗಿ ನಮ್ಮ ಏನು ಸಮಾಜ ಇದೆ, ಸಮಾಜಕ್ಕೆ ತಿಗಳ ಸಮಾಜಕ್ಕೆ ಅತ್ಯಂತ ಹೆಚ್ಚು ಪ್ರಶಸ್ತಿ ಯಾರಾದರೂ ಕೊಟ್ಟಿದೆ, ರಾಜ್ಯದಲ್ಲಿ ಕೊಟ್ಟಿದೆ, ಅದು ಜನತಾದಳ ಜಾತ್ಯತೀತ ಪಕ್ಷ. ಯಾಕೆಂದ್ರೆ ನಿಮ್ಗೆ ಏನಾಗ ಗೊತ್ತಿರೋದು, ನಮ್ಮಲ್ಲಿ 2 ಬಾರಿ ಎಂಎಲ್ಎ ಡಿಗ್ರಿ ಕೊಟ್ಟಿದ್ವಿ.
ಒಂದು ನಮ್ಮ ಕೃಷ್ಣಪಟ್ಟಣ ಕೊಟ್ಟಿದ್ದೀವಿ, ಇನ್ನೊಂದು ನಮ್ಮ ಬೆಂಗಳೂರಿನ ಕೊಟ್ಟಿದ್ವಿ, ಎರಡು ಸರಿ ಎನ್ ಆರ್ ಡಿ ಕೊಟ್ಟಿದ್ವಿ, ಎರಡು ಸರಿ ಮೂರು ಸರಿ ಎನ್ ಐ ಮೇಯರ್ ಮಾಡಿದ್ವಿ. ಅವರೇ ಯಾವ್ದು ಯಾವ ರೀತಿ ತುಂಬಿ ಹತ್ತು ಜನ ಕಾರ್ಪೊರೇಟ್ ಹತ್ತು ಜನ ಹಾಕೊಂಡು ಯಾರಾದ್ರು ಒಂದು ಸಮಾಜದಿಂದ ಆಗಬೇಕು ಅಂತ, ಅದು ನಮ್ಮ ತಿಳು ಸಮಾಜ ಅಂತ ಹೇಳ್ಕೊಳಕ್ಕೆ ಬಹಳ ಹೆಮ್ಮೆ ಕೊಡ್ಬೇಕಾಗುತ್ತೆ. ಹತ್ತು ಜನ ಕಾರ್ಪೊರೇಟ್ ಅವರು ಹಂಗೆ ನಿರಂತರ ಹತ್ತು ಜನ ಅವ್ರಿಗೆ ಹದಿನೈದು ಜನ ಆಗಲಿ ಸಮಾಜ ಬದಲಿಸಬೇಕು. ಯಾಕಂದ್ರೆ ಯಾರಾದ್ರೂ ಏನಾದ್ರು ಜಯಂತಿ ಕೊಡೋದು ಸಮಾಜ ಅಂದ್ರೆ ಅದು ನಮ್ಮ ತಿಳು ಸಮಾಜ. ಯಾಕಂದ್ರೆ ಬೆಳೆದು ನೂರ ಜನಕ್ಕೆ ಏನು ತಿಳು ಸಮಾಜ ಇದೆಯೋ ಅದೇ ರೀತಿ ತಿಳು ಸಮಾಜ ಅದೆಲ್ಲ ಒಂದು ಅಂಡದಿಗೆ ಬೆಳೆದು ಬೆಳೆದು ಬೇರೆಯವ್ರು ಕೊಡುವಂತ ಸಮಾಜಗಳು ಇವು ನೂರಾರು ವರ್ಷ ಸಾವಿರಾರು ವರ್ಷದ ಇತಿಹಾಸ ಇರುವಂತವು, ಸಾವಿರಾರು ವರ್ಷ ಮುಂದಿನ ಸಾವಿರ ವರ್ಷದ ಇರುವಂತವು. ಯಾಕಂದ್ರೆ ಯಾರಿಗೂ ಕೆಟ್ಟದನ್ನು ಬಯಸದೆ ತುಮಕೂರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ತುಮಕೂರು ಗ್ರಾಮಾಂತರದ ಕಾಂಗ್ರೆಸ್ ಮುಖಂಡರು ಸಭೆ ಸೇರಿದ್ದವು. ಏಪ್ರಿಲ್ 4ರಂದು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಾ ಹನುಮೇಗೌಡರು ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ಹಾಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಗೌಡರ ಗೆಲುವಿಗೆ ಶ್ರಮಿಸಬೇಕಾಗಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಟಿ ಶ್ರೀನಿವಾಸ್ ತಿಳಿಸಿದ್ದಾರೆ. ತುಮಕೂರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಲೋಕಸಭಾ ಚುನಾವಣಾ ಪ್ರಯುಕ್ತ ಜಿಲ್ಲೆಯ ಎಲ್ಲಾ ಮುಂಚೂಣಿ ಘಟಕದ ನಾಯಕರ ಸಭೆಯಲ್ಲಿ ಮಾತನಾಡಿದ ಅವರು, ಮುದ್ದಾ ಹನುಮೇಗೌಡ ಅವರು ಪಕ್ಷಕ್ಕೆ ಸೇರ್ಪಡೆಯಾದಾಗಿನಿಂದಲೂ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರತಿ ಬೂತ್ಗಳು ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಮುದ್ದಾ ಹನುಮೇಗೌಡ ಅವರ ಪರವಾಗಿ ಸಂಘಟನೆ ಮಾಡುತ್ತಿದ್ದು, ಏಪ್ರಿಲ್ 4ರಂದು ನಾಮಪತ್ರ ಸಲ್ಲಿಕೆಗೆ ಸಮಾರೋಪಾದಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರೆತರುವುದು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರ ಆದೇಶದಂತೆ ಈ ಬಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಗೆಲ್ಲಿಸಲು ಪಣ ತೊಟ್ಟಿದ್ದೇವೆ ಎಂದರು. ಸಭೆ ಅಂತಂದ್ರೆ ಇದೇನು ಯಾವುದೋ ಒಂದು ಪ್ರೋಟೋಕಾಲ್ ಸಭೆ ಅಂತ ಮಾಡಲಿಲ್ಲ. ನಾವೆಲ್ಲ ಸುಮ್ಮನೆ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ರೀತಿ ನಾವು ಗ್ರಾಮಾಂತರದಲ್ಲಿ ಈಗ ಕಾರ್ಯಕರ್ತರೆಲ್ಲ ಏನಾಗುತ್ತೆ ನಮ್ಮನ್ನೆಲ್ಲ ಭೇಟಿ ಮಾಡಿಲ್ಲ ಮುಖಂಡರು ಬಂದಿಲ್ಲ ಅನ್ನೋ ಒಂದು ಅಸಮಾಧಾನ ಇರುತ್ತೆ. ಆ ಅಸಮಾಧಾನಗಳು ಯಾವುದು ಬರಬಾರ್ದು, ನಮ್ಮ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಮುಂದಿನ ದಿನಗಳಲ್ಲಿ ನಮಗೆಲ್ಲ ಸಂಘಟಿತವಾಗಿ ಕೆಲಸ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಗ್ರಾಮಾಂತರದ ಮುಖಂಡರನ್ನೆಲ್ಲರನ್ನೂ ಕರೆದಿದ್ವಿ. ಸುಮ್ಮನೆ ಕೂತು ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ನಾವು ಕೇಳಬೇಕಲ್ಲ, ಆ ನಿಟ್ಟಲ್ಲಿ ನಾವೆಲ್ಲ ಕೇಳಿದ್ದೀವಿ. ಅವರು ಅವರೆಲ್ಲ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ನಾವು ಕ್ಯಾಂಡಿಡೇಟು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ವರಿಷ್ಠರು ಎಲ್ಲ ಹತ್ರ ತಂದು ಗಮನಕ್ಕೆ ತಗೊಬಂದು 4ನೇ ತಾರೀಕು ಅವರೇನು ನಾಮಿನೇಷನ್ ಮಾಡ್ತಾರೆ, ಮಾಡಾದ್ಮೇಲೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ. 4ನೇ ತಾರೀಕು ಎಲ್ಲ ಮುಖಂಡರು ಭಾಗವಹಿಸ್ತಾರೆ. ಅವ್ರನ್ನ ಗೆಲ್ಲಿಸ್ಕೊಂಬರೋದು ಮತ್ತು ಅತಿ ಹೆಚ್ಚು ಮತಗಳಿಂದ ಅವ್ರನ್ನ ಗೆಲ್ಲಿಸ್ಕೊಂಬರೋದಕ್ಕೆ ಯಾವ ರೀತಿ ಕಾರ್ಯಪ್ರವೃತ್ತಿ ಆಗಬೇಕು ಅನ್ನೋದನ್ನು ನಾವೆಲ್ಲ ಇವತ್ತು ಕೂತ್ಕೊಂಡು ಮಾತಾಡಿದ್ದೀವಿ. ಹಾಗಾಗಿ ಎಲ್ಲ ನಾವು ಕೂತು ಅದನ್ನ ಚರ್ಚೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಪಂಚಾಕ್ಷರಯ್ಯ, ವೀರೇಶ್, ನರಸಿಂಹಯ್ಯ, ಸಿದ್ದಲಿಂಗೇಗೌಡ, ಕೆಂಪರಾಜು, ಶಿವಾಜಿ ರಾಮಯ್ಯ ಸೇರಿದಂತೆ ವಿವಿಧ ಘಟಕಗಳ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಚೇತನ್, ಅಮೋಕ್ ಟಿವಿ, ತುಮಕೂರು. ತಿಪಟೂರು ತಿಮ್ಲಾಪುರ ಗೇಟ್ ಬಳಿ ತೆಂಗು ನಾರಿನ ಕಾರ್ಖಾನೆಗೆ ಬೆಂಕಿ ಬಿದ್ದು ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗದವು, ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಅಂತ ಮಾಲೀಕರು ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ ತಿಮ್ಲಾಪುರ ಗೇಟ್ ಬಳಿ ಇರುವ ತೆಂಗಿನ ನಾರು ಘಟಕಕ್ಕೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿ ಆಗಿರುವ ಘಟನೆ ನಡೆದಿದ್ದು, ಕಳೆದ 10 ಗಂಟೆಯಿಂದ ನಿರಂತರವಾಗಿ ಬೆಂಕಿ ನಂದಿಸುವ ಕೆಲಸ ನಡೆಯುತ್ತಿದ್ದು ಬೆಂಕಿ ಕೆನ್ನಾಲಿಗೆಗೆ ಇನ್ನೂ ತಳಬದಿಗೆ ಬಂದಿಲ್ಲ. ರಾತ್ರಿ ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವ ಅನುಮಾನ ವ್ಯಕ್ತವಾಗಿದ್ದು, ಜಯಣ್ಣ ಎಂಬುವರಿಗೆ ಸೇರಿದ ತೆಂಗಿನ ಕಾರ್ಖಾನೆಯಲ್ಲಿ ಅವಘಡ ಸಂಭವಿಸಿದೆ. ನಿನ್ನೆ ರಾತ್ರಿ 7:45ಕ್ಕೆ ಬೆಂಕಿ ಒಮ್ಮಲೆ ಕಾಣಿಸಿಕೊಂಡಿದ್ದು, ಬೆಂಕಿ ಗಮನಿಸಿದ ಕೆಲಸಗಾರರು ತಕ್ಷಣ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ತಿಪಟೂರು ಮತ್ತು ಚಿಕ್ಕನಾಯಕನಹಳ್ಳಿ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಅಗ್ನಿ ಅವಘಡದಿಂದ ಸುಮಾರು 50 ಲಕ್ಷ ಮೌಲ್ಯದ ವಸ್ತುಗಳು ಭಸ್ಮವಾಗಿದ್ದು, ಸ್ಥಳಕ್ಕೆ ಕೆಬಿ ಕ್ರಾಸ್ ಇನ್ಸ್ಪೆಕ್ಟರ್ ಮಹೇಶ್ ಆಗಮಿಸಿ ಕೆಬಿ ಕ್ರಾಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಣಪ್ಪ, 7:30 ನಾನು ಇಲ್ಲೇ ಇದ್ದೆ. ಮನೆಗೆ ಹೋದ 5 ನಿಮಿಷದಲ್ಲಿ ಇದು ಯಾರೋ ಕಿಡಿಗೇಡಿಗಳು ಮಾಡಿರ್ತಾರೆ. ಅಂದಾಜು ಎಷ್ಟು ಇದು ಮಾಲ್ ಇತ್ತು? ಮಾಲ್ ಇದು 50-60 ಲಕ್ಷ ರೂಪಾಯಿ ಮಾಲ್. ಕಣ ಯಾವ ಊರಿಗೆ ಕಳಿಸ್ಬೇಕಾಗಿದ್ದು? ಈಗ ಚೆನ್ನೈಗೆ ಹೋಗೋದಲ್ಲ. ಏನಕ್ಕೆ ಈ ಥರ ಮಾಡಿದಾರೆ ಅಂತ ಅನ್ನೋದು ಗೊತ್ತಾ ಯಾರಾದರೂ? ಅದೇ ಮಾಡಿರೋದನ್ನು ನೋಡಿ ಸಹಿಸ್ಕೊಂಡ್ರೆ ದ್ವೇಷ ಕಚ್ಚೆ ಮಾಡಿದ್ದಾರೆ. ಅಂದರೆ ಫಲ ಪಡಿಬೇಕು ಅಂತ ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾರಿಗಿದ್ರಿಂದ ಏನು ಸಿಕ್ಕಿಲ್ವಲ್ಲ?
ಕಂಪ್ಲೇಂಟ್ ಮಾಡಿದ್ದಾರೆ ಇದ್ರ ಮೇಲೆ? ಇಲ್ಲ ಸರ್, ಏನು ಇನ್ನೂ ಮಾಡಿಲ್ಲ. ಕೆ ಬಿ ಕ್ರಾಸ್ ಬರುತ್ತಲ್ಲ, ನಮ್ಮೂರಲ್ಲಿ ಇಲ್ಲಿ ಇಲ್ಲರ ಯಾರು ಈ ಕೆಲಸ ಮಾಡೋಂಥ ಜನ ಇಲ್ಲ. ನಾನು ನೇರವಾಗಿ ಹೇಳ್ತಿದ್ದೀನಿ, ಇದು ಮಾಡೋಗಿರೋ ಹೊರಗಡೆಯವರು ಖಂಡಿತ. ಈ ಲೋಕಲ್ನಲ್ಲಿ ಯಾರು ನಾವು ಯಾವಾಗಲೂ ನಮ್ಮ ಅನ್ನದೇವಿ ನಮ್ಮ ನಡೆಯೋರು ನಾವು ಖಂಡಿತ ಇಲ್ಲ, ಯಾರು ಈ ಕೆಲಸ ಮಾಡಿಲ್ಲ, ಮಾಡಿರೋದೇ ಹೊರಗಡೆ. ಇಲ್ಲಿ ವರ್ಷಕ್ಕೆ ಬರ್ರಿ, ನಾನು ಹೇಳ್ತೀನಿ ಯಾರು ಒಂದು ಬೇಕಾದ್ರೆ. ಯಾರಿಗೇನು ಅನಾಹುತ ಇಲ್ಲ ಅಲ್ಲ? ಯಾರನ್ನೂ ಹತ್ರ ಬಿಟ್ಟಿದ್ದೆ ನಾನು, ಫ್ಯಾಕ್ಟ್ರಿ ಹತ್ರ ಹೋದಾಗ ಹುಡುಗರು ಆರ್ಸಕ್ ಹೋದ್ರು. ಯಾರು ಆರಿಸ್ಬೇಡ್ರಪ್ಪ, ಏನೇ ಬಸ್ ಮಾಡಿದ್ರು ಪರವಾಗಿಲ್ಲ, ಹುಡುಗರಿಗೆ ಯಾರಿಗಾರು ತೊಂದರೆ ಆಗ್ಬಿಟ್ಟು ಅಂತ ಹೇಳಿ ಯಾರನ್ನು ಹತ್ರಕ್ಕೆ ಬಿಟ್ಟಿದ್ದೆ ನಾನು. ಹೋಗ್ಬಿಡ್ಲಿ, ಸುಟ್ಟು ಹೋಗ್ಬಿಡ್ಲಿ ಬೇಕಾದ್ರೆ ಪರವಾಗಿಲ್ಲ, ಎಷ್ಟೆಲ್ಲ ಆಸೆ ಆಗ್ತಿದ್ದೀನಿ, ಯಾರಿಗೂ ತೊಂದರೆ ಆಗ್ಬಾರ್ದು. ಭಾಳ ಪೆಚ್ಚಾಡ್ಬಿಟ್ರು ಲೋಡ್ ಮಾಡೈತೆ. ನೀರ್ ಐತಾ? ಏನೇಳು, ಯಾರೆಲ್ಲೈತಪ್ಪ? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಣನೆ ಆರಂಭವಾಗಿದ್ದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ಇಂದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಾಮಪತ್ರ ಸಲ್ಲಿಸಿದರು. ಕುಟುಂಬ ಸಮೇತ ಕನಕಪುರಕ್ಕೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಹೋದರ ಡಿಕೆ ಸುರೇಶ್ ಮನೆ ದೇವರಾದ ರಾಮನಗರ ಚಾಮುಂಡೇಶ್ವರಿ ದೇವಾಲಯಕ್ಕೆ ಪೂಜೆ ಸಲ್ಲಿಸಿದರು. ದೇವರ ಮುಂದೆ ನಾಮಿನೇಷನ್ ಫೈಲ್ ಇಟ್ಟು ವಿಶೇಷ ಪೂಜೆ ಸಲ್ಲಿಸಿದರು. ಡಿಕೆಶಿ ತಾಯಿ ಗೌರಮ್ಮ, ತಂಗಿ ಮಂಜುಳಾ, ಪತ್ನಿ ಉಷಾ, ಮಗಳು ಐಶ್ವರ್ಯ ಇವರ ಜೊತೆ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ತಾಯಿ ಗೌರಮ್ಮ ಕಾಲಿಗೆ ನಮಸ್ಕರಿಸಿ ಸುರೇಶ್ಗೆ ಡಿಕೆಶಿ ನಾಮಪತ್ರ ಹಸ್ತಾಂತರಿಸಿದ್ರು. ನಂತರ ರಾಮನಗರ ಜಿಲ್ಲೆಯ ಡಿಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು. ಡಿಕೆ ಸುರೇಶ್ ತಲೆಗೆ ಹಳದಿ ಪೇಟಾ ಧರಿಸಿ ನಾಮಪತ್ರ ಸಲ್ಲಿಸಿದ್ರು. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಸಾಥ್ ನೀಡಿದ್ರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಾನ್ವಿ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಚಂದ ಅವರಿಗೆ ದೇವರು ಆರೋಗ್ಯ ಆಯುಷು ನೀಡಲಿ ಎಂಬ ಕಾರಣಕ್ಕಾಗಿ 47ನೇ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಆಚರಿಸಿದ್ರು. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಅರುಣ್ ಚಂದ ಅವರ 47ನೇ ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿಗಳು ಹಾಗೂ ಗೆಳೆಯರ ಬೆಳಗಾವತಿಯಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ಹಾಗೂ ನೆರಳು ಅನಾಥಾಶ್ರಮದ ವೃದ್ಧರಿಗೆ ಭೋಜನ ಆಯೋಜಿಸಲಾಗಿತ್ತು. ಅರುಣ್ ಚಂದ ಅವರು ಬಡವರ ಪರವಾಗಿ ಕಾಳಜಿಯುಳ್ಳ ವ್ಯಕ್ತಿಯಾಗಿದ್ದು ದೇವರು ಅವರಿಗೆ ಎಲ್ಲಾ ರೀತಿಯಲ್ಲಿ ಸಕಲ ಸಂಪತ್ತು ನೀಡುವ ಮೂಲಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಪರ ಸೇವೆ ಮಾಡಲಿ ಎಂದು ಹಾರೈಸಿದರು. ನಮ್ಮ ಆತ್ಮೀಯರಾದ ಶ್ರೀ ಅರುಣ ಚಂದ ವೀರಶೈವ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಸಮಾಜದ ಮುಖಂಡರು ಇವತ್ತು 48ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ತಾಯಿ ಮಕ್ಕಳು ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ಬ್ರೆಡ್ಡು ವಿತರಣೆ ಮಾಡಿದ್ದು ಮತ್ತು ನೀರಿನ ಅರವಂಟೆ ಕೂಡ ಬೇಸಿಗೆ ಒಂದು ಬೇಸಿಗೆ ಇರೋದರಿಂದ ನೀರಿನ ಅರವಂಟೆ ಕೂಡ ಉದ್ಘಾಟನೆ ಮಾಡಿದ್ದು ಮತ್ತು ಇನ್ನೂ ಬಡವರಿಗೆ ಇರತಕ್ಕಂಥ ಬಡ ಮಕ್ಕಳಿಗೆ ಇರತಕ್ಕಂಥ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮತ್ತು ಅನಾಥಾಶ್ರಮ ಮಕ್ಕಳಿಗೂ ಊಟದ ವ್ಯವಸ್ಥೆ ಹಾಲು ಬ್ರೆಡ್ ವ್ಯವಸ್ಥೆ ಮಾಡಲಾಗಿದ್ದು ಮತ್ತು ಅವರು ಆಯುಷ ಆರೋಗ್ಯ ಇನ್ನೂ 100 ವರ್ಷ ಚೆನ್ನಾಗಿಟ್ಟಿರಲಿ ಎಂದು ನಮ್ಮ ಗೆಳೆಯರ ಬಳಗದ ವತಿಯಿಂದ ಮತ್ತು ಕರವೇ ಬಳಗದ ವತಿಯಿಂದ ಮತ್ತು ವೀರಶೈವ ಸಮಾಜದ ಯುವಕರ ವತಿಯಿಂದ ಅವರಿಗೆ ಶುಭ ಹಾರೈಸುತ್ತಿದ್ದೀವಿ. ನಮ್ಮ ಆತ್ಮೀಯ ಸ್ನೇಹಿತರು, ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಯುವಕರಿಗೆ ಪ್ರೇರಣೆಯಾಗಿರ್ತಕ್ಕಂಥ ನಮ್ಮ ಅರುಣ್ ಚಂದ ಇವರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಬೆಳಿಗ್ಗೆಯಿಂದ ನೀರಿನ ಅರವಟ್ಟಿಗೆ ಆಗಿರ್ಬೋದು. ಇಂಡಿ ತಾಲೂಕಿನ ಅಗರಖೇಡಾ ಗ್ರಾಮದ ಚಿಕ್ಕಮಣೂರು ಕ್ರಾಸ್ ಚೆಕ್ಪೋಸ್ಟ್ಗೆ ಗುರುವಾರ ಬೆಳಗ್ಗೆ 11 ಗಂಟೆಗೆ ಉನ್ನತ ಅಧಿಕಾರಿಗಳು ಭೇಟಿ ನೀಡಿ ಚೆಕ್ಪೋಸ್ಟ್ ಪರಿಶೀಲಿಸಿ ನಂತರ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಟಿ ಬುಬಾಲನ್, ಎಸ್ಪಿ ರಿಷಿಕೇಶ್ ಸೋನವಾಣೆ, ಕಂದಾಯ ಉಪ ವಿಭಾಗಾಧಿಕಾರಿಗಳಾದ ಅಭಿಭಾಗ ದ್ಯಾಳ, ತಹಶೀಲ್ದಾರ್ ಮಂಜುಳಾ ನಾಯಕ, ಡಿವೈಎಸ್ಪಿ ಜಗದೀಶ್ ಎಚ್ಎಸ್ ಸೇರಿದಂತೆ ಇನ್ನೂ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಗರಖೇಡಾ ಚೆಕ್ಪೋಸ್ಟ್ ಅನ್ನ ಕೂಲಂಕುಷವಾಗಿ ಪರೀಕ್ಷಿಸಿ ಸಲಹೆ ಸೂಚನೆಗಳನ್ನ ನೀಡಿದರು ಹಾಗೂ ಕಡ್ಡಾಯವಾಗಿ ಪ್ರತಿ ವಾಹನಗಳನ್ನ ಪರೀಕ್ಷಿಸಿ ವರದಿ ಪುಸ್ತಕದಲ್ಲಿ ನಮೂದಿಸಲು ಸೂಚಿಸಿದರು.
ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಸಂಬಂಧ ಗುರುವಾರ ಚಾಮರಾಜನಗರ ಜಿಲ್ಲೆಯ ಹನೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ನರೇಂದ್ರ ರಾಜುಗೌಡ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿತ್ತು. ಚಾಮರಾಜನಗರ ಜಿಲ್ಲಾಧಿಕಾರಿ ಸಚಿವರಾದ ಕೆ ವೆಂಕಟೇಶ್ ಹಾಗೂ ಸಮಾಜ ಕಲ್ಯಾಣ ಸಚಿವರು ಹಾಗೂ ಚಾಮರಾಜನಗರ ಲೋಕಸಭಾ ಚುನಾವಣಾ ಉಸ್ತುವಾರಿಗಳಾದ ಡಾ ಎಚ್ ಸಿ ಮಹದೇವಪ್ಪ, ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸುನೀಲ್ ಬೋಸ್ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸುನೀಲ್ ಬೋಸ್ ಮಾತನಾಡಿ, ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ನಮ್ಮನ್ನ ಗೆಲ್ಲಿಸಬೇಕು, ಈ ಮೂಲಕ ಚಾಮರಾಜನಗರದಲ್ಲಿ ಅಭಿವೃದ್ಧಿಯ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ತಿಳಿಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ತಿಮ್ಮಯ್ಯ, ಹಾಲಿ ಮತ್ತು ಮಾಜಿ ಚುನಾಯಿತ ಜನಪ್ರತಿನಿಧಿಗಳು, ಮುಖಂಡರು, ವಿವಿಧ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಹನೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.